ಈ ಪ್ರತಿಯೊಂದು ಕಾರ್ಯಕ್ರಮ ನಾವು ಏನು ಆಯೋಜನೆ ಮಾಡ್ತೀವಲ್ಲ ಅದು ಆಯೋಜನೆ ಮಾಡುವ ಉದ್ದೇಶ ನಿಮಗೆ ಯಾವುದಾದ್ರೂ ಒಂದು ವಿಚಾರವನ್ನು ಯಾವುದಾದ್ರೂ ಒಂದು ವಿಷಯವನ್ನು ಅದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಇವೆಲ್ಲ ಕಾರ್ಯಕ್ರಮಗಳೇನದಾವೆ ಸರ್ಕಾರದ ಯೋಜನೆಗಳೇನಾವೆ ಈ ಕಾರ್ಯಕ್ರಮ ಏನೈತೆ ಅಂದರೆ ನಮ್ಮ ಭಾರತದ ಚುನಾವಣಾ ಆಯೋಗ ನಿಗದಿಪಡಿಸಿದ್ದು ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ಈ ಭಾವಿ ಭವ್ಯ ಭಾರತದ ಈ ಭಾವಿ ನಾಗರಿಕರಿಗೆ ಈ ಮತದಾನದ ಅರಿವನ್ನು ಮುಟ್ಟುವ ಸಲುವಾಗಿ ತಂದಾಂತ ಸಂಘಗಳನ್ನು ರಚನೆ ಮಾಡೋದ್ರ ಮೂಲಕ ಈ ಮತದಾನದ ಮಹತ್ವವನ್ನು ಚುನಾವಣೆ ಮಹತ್ವವನ್ನು ಗುರುತಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೈತೆ ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಈ ಕಾರ್ಯಕ್ರಮದ ಸಂಚಾಲಕ ಅಂತ ನಮ್ಮ ಬಿರಾಜ್ ಸರ್ ಅವರು ನಿಮ್ಮ ಸಹಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಚುನಾವಣೆ ಇಲ್ಲದೇನೆ ಎಲ್ಲರೂ ಸಹಮತದೊಂದಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದೀರಿ ಆಯ್ಕೆ ಮಾಡಿದಂತಹ ಕಲಾ ವಿಭಾಗದ ನಮ್ಮ ಸರ್ವೇಸ್ ಬಗ್ಗೆ ಇರುವಂತಹ ಏನು ತಿಳುವಳಿಕೆ ಇತ್ತು ಅದೇ ತಿಳುವಳಿಕೆ ನಿಮ್ಮೆಲ್ಲರೂ ಬಂದರೂ ಕೂಡ ಬಂದರೆ ನಮ್ಮ ಕಾಲೇಜು ಬಹಳ ಉದ್ಧಾರ ಆಗ್ತದೆ ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಆ ರೀತಿ ಅರಿವು ಮೂಡಬೇಕು ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು ಅಂತಂದರೆ ನೀವು ಒಳ್ಳೆಯ ಸದ್ಭಾವನೆಯಿಂದ ನಡ್ಕೊಂಡದ್ದೇ ಆದರೆ ನಿಮ್ಮ ಏಳಿಗೆ ಕೂಡ ಆಗ್ತದೆ ನಿಮ್ಮ ಕುಟುಂಬದ ಏಳಿಗೆ ಕೂಡ ಆಗ್ತದೆ ನಮ್ಮ ದೇಶದ ಏಳಿಗೆ ಕೂಡ ಆಗ್ತದೆ ಆ ನಿಟ್ಟಿನೊಳಗೆ ನೀವೆಲ್ಲರೂ ಒಳ್ಳೆಯ ಆಚಾರ ವಿಚಾರಗಳನ್ನು ನಡತೆಯನ್ನು ನೀವು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ನೀವು ಒಳ್ಳೆಯವರೇ ಆಗ್ತೀರಿ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿರ್ತೀರಿ ಅಂತ ಹೇಳ್ತಾ ಈಗ ಟೈಮ್ ಸಮಯ ಬಹಳ ಆಗಿರೋದ್ರಿಂದ ಈ ಚುನಾವಣೆ ಕುರಿತು ಆಲ್ರೆಡಿ ಹೇಳಿದ್ದಾರೆ ಅವರು ನೀವು 17, 18, 19 ಮತ್ತೆ ಏನಂತಂದ್ರೆ ನಿಮ್ಮ 15 ಕಿರುಪರಿಚಯ ಕಿರುಪರಿಚಯ ಮಹತ್ವದ ಕುರಿತು ಆಗಲೇ ನಿಮ್ಗೆ ಹೇಳಿದ್ದಾರೆ ಎಲ್ಲ ನಿಮ್ಮ ನಿಮ್ಮ ತರಗತಿಗಳಿಗೆ ಹೇಳ್ಕೊಂಡು ಬಂದ ಈ ವರ್ಷದಿಂದ ಏನಾಯ್ತಂದ್ರೆ ಅದು ವಿಜ್ಞಾನ ವಿಭಾಗಕ್ಕೆ ಆಲ್ರೆಡಿ 30 ಅಂಕದ ಆಂತರಿಕ ಅಂಕಗಳನ್ನ ವೆಂಟಲ್ ಮಾರ್ಕ್ಸ್ ಅದಾವ 30 ಮಾರ್ಕ್ಸಿನ ಪ್ರಾಕ್ಟಿಕಲ್ ಇರ್ತಾವೆ ಅವ್ರಿಗೇನು ಸಂಬಂಧ ಇಲ್ಲ ಆದರೆ ಉಳಿದದ್ದು ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಏನಾಯ್ತಂದ್ರೆ 20 ಅಂಕಗಳ ಆಂತರಿಕ ಅಂಕಗಳದ ವೆಂಟಲ್ ಮಾರ್ಕ್ಸ್ ಅದ ಆ 20 ಅಂಕಗಳು ಅವೇನೋ ಅಂತೇಳಿ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅಂದ್ರೆ ಈ ವರ್ಷ ಏನಾಯ್ತಂದ್ರೆ ನೀವೇನು ಕಿರುಪರೀಕ್ಷೆಯಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ 2ನೇ ಕಿರುಪರೀಕ್ಷೆಯಲ್ಲಿ ಏನು ಅಂಕಗಳನ್ನು ನೀವು ಗಳಿಸಿರ್ತೀರೋ ಆ ಅಂಕಗಳ ಆಧಾರದ ಮೇಲೇ ನೀವು 10 ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಪರೀಕ್ಷೆಗೆ ನೀವು ಗೈರಾದ್ರೆ ನೀವು 100 ಮಾರ್ಕ್ಸ್ನಲ್ಲಿ 10 ಮಾರ್ಕ್ಸ್ ಕಳ್ಕೊಂಡಂಗೇನೆ ಮೊದಲನೇ ಕಿರುಪರೀಕ್ಷೆ ಯಾರು ಗೈರಾಜರಾಗ್ತಿರಲ್ಲ ಇವಾಗ ಯಾರಂಗೆ ಗೈರಾಜರಿಗೆ ಅದಂಗೆ ಏನಾಗ್ತದೆ ಅಂದ್ರೆ 10 ಮಾರ್ಕ್ಸ್ಗಳು ಹೋಗ್ಬಿಡ್ತಾವೆ ಇನ್ನೂ 10 ಮಾರ್ಕ್ಸ್ ಏನಾಯ್ತಂದ್ರೆ ಪ್ರಾಜೆಕ್ಟ್ ವರ್ಕ್ ಅಸೈನ್ಮೆಂಟ್ ವರ್ಕ್ಗಳು ಅಂತದಾವೆ ಅವುಗಳನ್ನು ಕೊಡ್ತಾರೆ ಎಲ್ಲ ಜಿಲ್ಲಾ ಮಟ್ಟದೊಳಗೆ ಯಾವ್ಯಾವ ನಿಮಗೆ ಅಸೈನ್ಮೆಂಟ್ಗಳನ್ನು ಕೊಡಬೇಕು ಯಾವ್ಯಾವ ಪ್ರಾಜೆಕ್ಟ್ಗಳನ್ನು ಕೊಡಬೇಕಂತೇಳಿ ನಿರ್ಧಾರ ಆಗೈತಿ ಅವುಗಳನ್ನು ನಿಮ್ಗೆ ಹೇಳ್ತಾರೆ ಅದೇ ಪ್ರಕಾರ ನೀವು ತಯಾರು ಮಾಡಿ ನಿಮ್ಮನ್ನ ವಿಷಯವಾರು ಉಪನ್ಯಾಸಕರನ್ನು ಕೊಟ್ಟಾಗ ಅಲ್ಲಿ ಅವ್ರು 10 ಮಾರ್ಕ್ಸ್ ಹಾಕ್ತಾರೆ 10 ಅಂಕಗಳು ಪರೀಕ್ಷೆಗಳ ಆಧಾರದ ಮೇಲೆ 10 ಅಂಕಗಳು ನೀವು ಮಾಡುವಂತ ಪ್ರಾಜೆಕ್ಟ್ ವರ್ಕ್ ಮತ್ತು ಅಸೈನ್ಮೆಂಟ್ ಆಧಾರದ ಮೇಲೆ ನಿಮಗೆ 20 ಅಂಕಗಳು 100 ಮಾರ್ಕ್ಸ್ನಲ್ಲಿ 20 ಅಂಕಗಳು ಸಿಗ್ತಾವೆ ಇವ್ಯಾವ ಕಲಿತ ನೀವು ಯಾರು ಮಾಡಲಿಲ್ಲ ಪರೀಕ್ಷೆ ಕೊಡಲಿಲ್ಲ ಯಾವುದೇ ಅಸೈನ್ಮೆಂಟ್ ವರ್ಕ್ ಮಾಡಲಿಲ್ಲ ಅಂದ್ರೆ 20 ಮಾರ್ಕ್ಸ್ ಕಳ್ಕೊಂಡಂಗೇನೆ ನೀವು ವಾರ್ಷಿಕ ಪರೀಕ್ಷೆ ಒಳಗೆ ಏನು ಮಾಡ್ಬೇಕಾಗ್ತದೆ 80 ಮಾರ್ಕ್ಸ್ಗೆ ಮಾತ್ರ ನೀವು ಪರೀಕ್ಷೆ ಬರೀಬೇಕಾಗ್ತದೆ 80 ಮಾರ್ಕ್ಸ್ನಲ್ಲಿ ಮತ್ತೆ 35 ಮಾರ್ಕ್ಸ್ ತೊಳೆಯಬೇಕಾಗ್ತದೆ ಅನಿವಾರ್ಯ ಆಗ್ತದೆ ಈ ವರ್ಷದಿಂದ ಪರೀಕ್ಷೆಗಳು ಕೂಡ ಬಹಳಷ್ಟು ಕಠಿಣವಾಗಿ ನಡೀತಾವ ಅಂತ ಹೇಳಿ ನಮ್ಮ ಆಯೋಗ ಬೇರೆನೇ ಆಗೈತೆ ನಮ್ಮ ಪರೀಕ್ಷಾ ಮಂಡಳಿನೇ ಬೇರೆ ಆಗೈತೆ ಈ ವರ್ಷ ಅದನ್ನ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ನಡೆಸಿದ್ರು ಅದನ್ನ ಈಗ ಮಾಡೋದಂತಂದ್ರೆ ಅದು ಪರೀಕ್ಷಾ ವಿಭಾಗನೇ ಬೇರೆ ಆಗೈತೆ ಅದಕ್ಕೆ ನಿರ್ದೇಶಕರು ಬಹಳ ಕಠಿಣ ಅದಾರೆ ಪರೀಕ್ಷೆಗಳನ್ನ ಬಹಳ ಕಟ್ಟುನಿಟ್ಟಾಗಿ ನಡೆಸಬೇಕಂತ ಹೇಳಿ ಇತ್ತೀಚೆಗೆ ಬಂದೈತೆ ಎಲ್ಲ ಹೊರಗಡೆ ಪತ್ರಿಕಾ ಪ್ರಕಟಣೆಗಳು ಕೊಟ್ಟಾರಲ್ಲಿ ಆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲು ಏನೋ ದ್ರೋಣ ಕ್ಯಾಮರಾಗಳನ್ನ ಅಳವಡಿಸುವ ಮೂಲಕ ಯಾವುದೇ ರೀತಿಯ ಪರೀಕ್ಷಾ ಅವ್ಯವಹಾರಗಳಿಗೆ ಅವಕಾಶ ಮಾಡಿಕೊಡಂಗಿಲ್ಲ ಇನ್ನು ಮುಂದೆ ಪರೀಕ್ಷೆಗಳು ಬಹಳ ಕಟ್ಟುನಿಟ್ಟಾಗಿ ನಡೀತಾವೆ ನೀವು ಅಭ್ಯಾಸ ಮಾಡಲೇಬೇಕು ನೀವು ಕಡ್ಡಾಯವಾಗಿ ಇವಾಗ ತರಗತಿಗಳಿಗೆ ಹಾಜರಾಗಲೇಬೇಕು ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ಹಾಜರಾತಿಯನ್ನು ಏನು ತಗೊಂಡಿರ್ತೀವಲ್ಲ ಅದ್ರ ಮಾಹಿತಿ ನನಗೆ ಬರ್ತಿರ್ತದೆ ನಾವು ಆನ್ಲೈನ್ ಒಳಗೆ ಡೈಲಿ ಏನ್ ಮಾಡ್ಬೇಕಾಗ್ತದೆ ನಿಮ್ಮ ಹಾಜರಾತಿಯನ್ನು ಹಾಕ್ತಿರ್ತೀವಿ ಆನ್ಲೈನ್ ಅಟೆಂಡೆನ್ಸ್ ಇರ್ತದೆ ನೀವು ವಾರ್ಷಿಕ ಪರೀಕ್ಷೆಗೆ ಅರ್ಹತೆಯನ್ನು ಕಳೆದುಕೋಬೇಕಾದ್ರೆ ವಾರ್ಷಿಕ ಪರೀಕ್ಷೆಗೆ ನಿಮ್ಗೆ ಹಾಲ್ ಟಿಕೆಟ್ ಕೊಡ್ಲೇಬೇಕಾದ್ರೆ ನೀವು 75% ಹಾಜರಾತಿ ಕಡ್ಡಾಯ ಆಯ್ತು 100 ತರಗತಿಗಳನ್ನು ತಗೊಂಡಿದ್ರೆ ಅದರೊಳಗೆ 75 ತರಗತಿಗಳು ಇನ್ನೂ ಹಾಜರಾಗಿರ್ಲೇಬೇಕು ಒಂದು ತರಗತಿಗೆ ಹಾಜರಾಗ್ತಿದ್ರೆ ಅವ್ರಿಗೆ ನಾವು ಹಾಲ್ ಟಿಕೆಟ್ ಕೊಡಂಗಿಲ್ಲ ಅದು ಸೆಕೆಂಡರಿ ಆದರೆ ಇರ್ಬೋದು ಫಸ್ಟ್ ಪಿ ಯು ಸಿ ಆದರೂ ಆಗಿರ್ಬೋದು ಎಲ್ಲರೂ ಕಡ್ಡಾಯವಾಗಿ ತರಗತಿಗಳಿಗೆ ಹಾಜರಾಗಬೇಕು ತರಗತಿ ಒಳಗೆ ನೀವು
ಶಿಸ್ತಿನಿಂದ ವರ್ತಿಸಲೇಬೇಕು. ನೀವು ಎಷ್ಟು ಶಿಸ್ತಿನಿಂದಿರ್ತೀರೋ ನಿಮಗೆ ಒಳ್ಳೆ ಅಂಕಗಳನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ 20 ಅಂಕಗಳು ಇಂಟರ್ವಲ್ ಮಾರ್ಕ್ಸ್ ಅದ ಅನ್ನೋದು ನಿಮ್ಗೆ ತೆರೆಯೊಳಗೆ ಇರಲಿ. ನಿಮಗೆ 20 ಮಾರ್ಕ್ಸ್ ಅಷ್ಟು ಸುಲಭವಾಗಿ ಸಿಗಂಗಿಲ್ಲ. 20 ಮಾರ್ಕ್ಸ್ ನಿಮ್ಗೆ ಸಿಗಬೇಕಂತಂದ್ರೆ ನೀವು ಬಹಳ ಶಿಸ್ತಿನಿಂದ ಎಲ್ಲ ಉಪನ್ಯಾಸಕರಿಗೆ ಒಳ್ಳೆ ಗೌರವವನ್ನು ಕೊಟ್ಟು ನೀವು ಶಿಸ್ತಿನಿಂದ ಕಾರ್ಯ ನಡ್ಕೊಂಡ್ರೆ ಆದ್ರೆ ಮಾತ್ರ ನಿಮಗೆ ಅಂಕಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದನೇ ಗುರು ಪರೀಕ್ಷೆ ಮುಗಿದ ತಕ್ಷಣ ನಿಮ್ಮ ನಿಮ್ಮ ಹೆಸರುಗಳ ಮುಂದೆ ಆನ್ಲೈನ್ ಒಳಗೆ ನಾವೇನ್ ಮಾಡ್ತೀವಿ, ನೀವು ಗುರು ಪರೀಕ್ಷೆಯಲ್ಲಿ ಗಳಿಸಿದ ಮಾರ್ಕ್ಸ್ ಗಳನ್ನು ನಾವು ಎಂಟ್ರಿ ಮಾಡ್ಕೊತ ಹೋಗ್ತೀವಿ. ಅದ್ರ ಮೇಲೆ ಲೆಕ್ಕಾಚಾರ ಐತಲ್ಲಿ, ನೀವು 40 ಅಂಕಗಳಿಗೆ ಎಷ್ಟು ಮಾರ್ಕ್ಸ್ ತಗೊಂಡಿರಿ, ಮಿಡ್ ಟರ್ಮ್ ಒಳಗೆ 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತಗೊಂಡಿರಿ, ಎರಡನೇ ಗುರು ಪರೀಕ್ಷೆ ಮತ್ತು 40 ಮಾರ್ಕ್ಸ್ಗೆ ಎಷ್ಟು ತಗೊಂಡ್ರೆ ಅವೆಲ್ಲ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ 10 ಅಂಕಗಳಿಗೆ ಮಾರ್ಕ್ಸ್ ಗಳನ್ನು ಗುಣಾಕಾರ ಮಾಡಿ ಹಾಕುತ್ತಾರೆ. ಅದ್ರಲ್ಲಿ ಆನ್ಲೈನ್ ಅಲ್ಲಿ ಇರ್ತದ, ಅದು ಲೆಕ್ಕಾಚಾರ ನಮ್ಮ ಕೈಯಲ್ಲಿ ಇರಂಗಿಲ್ಲ. ಅದ ಆದ ಕಾರಣ ನೀವೇನು ಅಂತಂದ್ರೆ ಆದಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಪರೀಕ್ಷೆಗಳನ್ನ ನೀವು ಪರಿಗಣಿಸಬೇಕು, ಅಭ್ಯಾಸ ಮಾಡಲೇಬೇಕು, ನೀವು ಬರಲೇಬೇಕು. ಬರೆದಾಗ ಮಾತ್ರ ನೀವು ಒಳ್ಳೆಯ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಕುರಿತು ಹೇಳಬೇಕಾದ್ರೆ, ನೀವು ಮುಂದೆ 18 ವರ್ಷ ನಿಮಗೆ ತಲುಪೋರಿದ್ದೀರಿ. ಮುಂದೆ 2024 ಲೋಕಸಭಾ ಚುನಾವಣೆ ಬರೋದ್ರಿಂದ ಸೆಪ್ಟೆಂಬರ್ ಒಳಗೆ ಏನಾಗ್ತದಂದ್ರೆ ಮತದಾರರ ನೋಂದಣಿ ಕಾರ್ಯಕ್ರಮ ಅಂತ ಇರ್ತದೆ. ಅದಕ್ಕೆ ಆದ ಕಾರಣ ಏನ್ ಮಾಡಿದ್ದೀವಿ ಅಂದ್ರೆ ಈ ವರ್ಷದ ದಾಖಲಾತಿ ಒಳಗೆ ನಿಮಗೆ ನಿಮ್ಮ ತಂದೆ ತಾಯಿಗಳ ಆಧಾರ್ ಕಾರ್ಡು, ನಿಮ್ಮ ತಂದೆ ತಾಯಿಗಳ ವೋಟರ್ ಐಡಿ ಕಾರ್ಡ್ ಅನ್ನು ಕೂಡ ಹಚ್ಚಬೇಕಂತ ಹೇಳಿದ್ದೀವಿ. ಎಷ್ಟೋ ಜನ ಹಚ್ಚೇ ಇಲ್ಲ ಅಡ್ಮಿಷನ್ ಫಾರ್ಮ್ಗೆ ಹತ್ತಂತ ಹೇಳಿದ್ದೀವಿ. ಯಾಕೆ ಹತ್ತು ಉದ್ದೇಶ ಏನಂತಂದ್ರೆ ಅವ ಸೆಪ್ಟೆಂಬರ್ ನಮಗೆ ಕಲಿತಿಂತಾರ ಅವ್ರು ಚುನಾವಣಾ ಆಯೋಗದವ್ರು. ನೀವು ಕಡ್ಡಾಯವಾಗಿ 18 ಆಗೋ ಯಾರು ಹಾಕ್ತಿರ್ತಾರೋ ಅವ್ರಿಗೆಲ್ಲ ನೋಂದಣಿಯನ್ನು ನೀವು ಮಾಡಲೇಬೇಕು. ಅವರ ಆಧಾರ್ ವಿದ್ಯಾರ್ಥಿ ಆಧಾರ್ ಕಾರ್ಡು, ನಂತರ ಅವರ ಅಂಕಪಟ್ಟಿ ಅಂದ್ರೆ ಜನ್ಮ ದಿನಾಂಕ ಇರುವಂತಹ ಏನೊಂದು ದಾಖಲೆಯನ್ನು ಹಚ್ಚಿ ಅವ್ರ ತಂದೆ ತಾಯಿಗಳ ವೋಟರ್ ಐ ಡಿ ಕೂಡ ಲಗತ್ಸಿ ಆ ಫಾರ್ಮ್ ನ ತುಂಬಿಸಿ ಕಡ್ಡಾಯವಾಗಿ ನೀವು ಸಲ್ಲಿಸಲೇಬೇಕಂತ ನೇಮ್ ಇರೋದ್ರಿಂದ 24 ಚುನಾವಣೆ ಇರೋದ್ರಿಂದ ಅಷ್ಟರೊಳಗಾಗಿ 18 ವರ್ಷ ಯಾರಿಗೆ ಆಗ್ತಾವೋ ಅವರೆಲ್ಲರನ್ನ ಕಡ್ಡಾಯವಾಗಿ ನೋಂದಾಯಿಸಲೇಬೇಕಾಗಿರ್ತದೆ. ಆ ಕಾರಣಕ್ಕೆ ಯಾರು ನಿಮ್ಮ ತಂದೆ ತಾಯಿಗಳ ವೋಟರ್ ಐ ಡಿ ಕಾರ್ಡ್ ಅಂದ್ರೆ 18 ವರ್ಷ ಆಗೋರು ಮುಂದಿನ ವರ್ಷದ ಮೇ ಒಳಗಾಗಿ 2024 ಮೇ ಒಳಗಾಗಿ ಯಾರು 18 ವರ್ಷಕ್ಕೆ ಮುಟ್ಟೋರಿದ್ದೀರಿ ಅಂತವ್ರು ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ತಂದೆ ತಾಯಿಗಳ ತಂದೆ ಇರಲ ತಾಯಿ ಯಾರಾದ್ರೂ ಒಂದು ವೋಟರ್ ಐ ಡಿ ಕಾರ್ಡು, ನಂತರ ಆಧಾರ್ ಕಾರ್ಡು, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಂದ್ರೆ ಡೇಟ್ ಆಫ್ ಬರ್ತ್ ಇರೋಂಥದ್ದು ಅದನ್ನ ನಾವು ಯಾವಾಗ ಕೇಳ್ತೀವಿ ಅವಾಗ ನೀವು ಕೊಡಲೇಬೇಕಾಗ್ತದೆ. ನಾವು ಕಡ್ಡಾಯವಾಗಿ ಫೋನ್ ಹಚ್ಚೋರು ಮನೆ ಮನೆ ತಿರುಗಿ ನಾವು ರಿಜಿಸ್ಟರ್ ಮಾಡ್ರಿ ಅಂತ ಹೇಳ್ತಾರೆ. ಅಷ್ಟು ನಮ್ಮ ಮೇಲೆ ಒತ್ತಡ ಇರ್ತದೆ. ಆದ ಕಾರಣ ಯಾವಾಗ ನಾವು ಕೇಳ್ತೀವಿ ಅವಾಗ ನೀವು ತಂದು ಕೊಡಲೇಬೇಕಾಗ್ತದೆ. ನಾವೇ ನಿಮ್ಮ ಹೆಸರನ್ನು ನೋಂದಾಯಿಸ್ತೀವಿ, ನಿಮ್ಗೆ ವೋಟರ್ ಐ ಡಿ ಕಾರ್ಡ್ ಬರ್ತದೆ. ಇನ್ನು ಮುಂಚಿತವಾಗಿ ನೀವೇನು ಕಾರ್ಯಕ್ರಮ ಈಗ ಪ್ರತಿಯೊಂದು ಕಾಲೇಜಿನಲ್ಲಿ ಈ ಮತದಾರರ ಜಾಗೃತಿ ಮೂಡಿಸುವಂತ ಏನು ಸಂಘ ರಚನೆ ಮಾಡುವ ಉದ್ದೇಶ ಏನು ಅಂತಂದ್ರೆ ಎಲ್ಲರಿಗೂ ಮತದಾನದ ಮಹತ್ವವನ್ನ ಕುರಿತು, ಮತದಾನ ಮಾಡೋದ್ರಿಂದ ಏನಾಗ್ತದೆ ಅನ್ನೋದ್ರ ಕುರಿತು, ಅದು ಮತದಾನ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಮೇಲಿನ ಮೇಲೆ ನಾವು ತಿಂಗಳಿಗೊಂದು ಕಾರ್ಯಕ್ರಮ ನಡೆಸಿ ಆ ಕಾರ್ಯಕ್ರಮದ ವರದಿಯನ್ನು ನಾವು ಕಡ್ಡಾಯವಾಗಿ ಕೊಡಲೇಬೇಕಾಗಿತ್ತು. ಇವಾಗ ಏನೋ ಇಸದ ಕಾರ್ಯಕ್ರಮ ಆಗಿ ಅವೆಲ್ಲ ಇವುಗಳ ಫೋಟೋಗಳನ್ನ ಈ ಕಾರ್ಯಕ್ರಮದಲ್ಲಿ ನಾವು ಏನೇನು ಮಾಡಿದೀವಿ, ತಿಂಗಳಿಗೊಂದು ಏನೇನು ಕಾರ್ಯಕ್ರಮ, ನಿನ್ನೊಂದು ಕಾರ್ಯಕ್ರಮ ಮಾಡ್ಯಾರ, ನಿಮ್ದು ಅಲ್ಲಿ ಒಂದೇ ತರಗತಿಗೆ ಆಗೈತಂದ್ರೆ ಯಾವ ರೀತಿ ವೋಟಿಂಗ್ ಮಾಡ್ಬೇಕು ಅನ್ನೋದು ನಿನ್ನೆ ತೋರಿಸ್ಕೊಟ್ಟಾರ. ಅದೇ ರೀತಿಯಾಗಿ ಪ್ರತಿ ತಿಂಗಳಿಗೆ ಕೊನೆಗೆ ಒಂದೊಂದು ಕಾರ್ಯಕ್ರಮ ನಡೆಸಿ ಅದರ ವರದಿಯನ್ನ ಕಡ್ಡಾಯವಾಗಿ ನಾವು ತಲುಪಲೇಬೇಕಾಗ್ತದೆ. ಅದು ನನ್ನ ಮೇಲೆ ಒತ್ತಡ ಬರುತ್ತೆ. ಪ್ರಾಚಾರ್ಯನ ನೇರ ಹೊಣೆಗಾರನ ಮಾಡಲು ಯಾರು ಕೊಡಂಗಿಲ್ಲೋ ಪ್ರಾಚಾರ್ಯ ನೇರ ಹೊಣೆಗಾರ ಮಾಡಲಾಗುವುದು. ನಾವೇನ್ ಮಾಡ್ತೀವಿ, ನಮ್ಮ ಉಪನ್ಯಾಸಕ ನೋಡ್ರಪ್ಪ ಹಿಂಗೆ ಬಂದೈತೆ, ಇವ್ ಕಾರ್ಯಕ್ರಮ ನಡೆಸಿ ನಾವು ಅದ್ರ ಫೋಟೋಗಳನ್ನ ವರದಿಗಳನ್ನ ಕೊಡಬೇಕು. ನಾವು ಅಲ್ಲಿ ಕೊಡಬೇಕಾಗ್ತದೆ. ಚುನಾವಣಾ ಆಯ್ಕೆ ಪ್ರತಿ ತಿಂಗಳ ನಾವು ಮಾಹಿತಿಯನ್ನು ಕೊಡಲೇಬೇಕಾಗ್ತದೆ. ಆ ರೀತಿ ನಾವು ಕಾರ್ಯಕ್ರಮ ಮಾಡಬೇಕು. ಅದ್ ಮನೆ ಪೋಸ್ಕೋಕ ಅದು ಕಾನೂನಿನ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ವಿ, ಅದ್ರ ವರದಿನ ನಾವು ಸಲ್ಲಿಸಬೇಕಾಗೈತಿ. ಇನ್ ಮುಂದೆ ಇನ್ನೊಂದು ಏನ್ ಬರ್ತದೆ, ತಂಬಾಕಿನ ಬಗ್ಗೆ ಒಂದು ಕಾರ್ಯಕ್ರಮ ನಡೆಸಬೇಕಾಗೈತಿ. ತಂಬಾಕು ನಿಷೇಧ ಕುರಿತು ಬಗ್ಗೆ ಅದೊಂದು ಕಾರ್ಯಕ್ರಮ ನಡೆಸಿ ಅದ್ರ ವರದಿಯನ್ನ ಫೋಟೋಗಳನ್ನ ಕಳಿಸಂತ ಹೇಳ್ಯಾರ. ಅದ್ರ ಲಿಸ್ಟ್ದಲ್ಲಿ ಅದ್ರ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣ. ಸಮಯ ಬಹಳ ಆಗಿರೋದ್ರಿಂದ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ. ಈ ಒಂದು ಸಾಕ್ಷಾತ್ ಕ್ಲಬ್ ಮತ್ತು ಕಾಲೇಜಿನ ಒಂದಿಷ್ಟು ಶಿಸ್ತಿನ ಬಗ್ಗೆ ಸಹಿತ ನಿಮಗೆ ಅರಿವು ಮೂಡಿಸಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಶಾಂತ ರೀತಿಯಾಗಿ ಕರೆ ಕೊಟ್ಟು ಮತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ನಮ್ಮ ಕಾಲೇಜು ನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷರ ಮತ್ತು ಕಾಲೇಜಿನ ಪ್ರಾಂಶುಪಾಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಅವರಿಗೂ ಸಹಿತ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಪರವಾಗಿ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಅಭಿನಂದನೆ ಕೊಡುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಎಸ್ಎಂಎಸ್ ಮತ್ತು ಪಾಟೀಲ್ ಮೇಡಮ್ಗಳು ಸಹಿತ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮತ್ತು ಈ ಕಾರ್ಯಕ್ರಮ ಸಂಚಾಲಕರಂತ ಆಡಿ ಬರ ನಾವು
ಅಭಿನಂದನೆ ಮತ್ತು ಕಾಲೇಜಿಗೆ ವಿದ್ಯಾರ್ಥಿ ಪತ್ರ ಮತ್ತು ವಿದ್ಯಾರ್ಥಿನಿಯ ಪತ್ರ ಅವರಿಗೆ ಸಹಿತ ಅಭಿನಂದನೆ ಮತ್ತು ವೇದಿಕೆ ಮೇಲೆ ಆಸನ ಆರ್ತಕ್ಕಂತ ಎಲ್ಲರನ್ನ ಸಹಪತ್ರರ ಸಹಿತ ನಾನು ಅಭಿನಂದನೆ ಕೊರುತ್ತೇನೆ ಎಲ್ಲರನ್ನು ಮುದ್ದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಇಷ್ಟಕ್ಕೂ ಶಾಂತವಾಗಿ ಕೂತಿದ್ದೀರಿ ನಿಮಗೂ ಸಹಿತ ಏನಪ್ಪ ಅಂತರ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸುತ್ತೇನೆ ಇಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಿಸುತ್ತೆ।